Hello everyone and welcome back to my channel Knotty Threads Kannada. This video is very interesting, so if you want to see the video, please comment. So in this video, I will share a thick bunch of tassels with a thick tassel. First, I will cut three colors in the kalamkari button. I will cut a cone shape. ಇದಕ್ಕೆ ಇದೇ ಸೈಜ್ ಅದೇ ಸೈಜ್ ಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅಂದರೆ ಇಟ್ ಶುಡ್ ಬಿ ತ್ರೀ ಡಿಫ್ರೆಂಟ್ ಸೈಜಸ್ಸಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಪೀಸಸ್ನ ಕಟ್ ಮಾಡಿಟ್ಕೋಬೇಕು ಸೊ ಎಂಡ್ ರಿಸಲ್ಟ್ ಈ ರೀತಿ ಬರುತ್ತೆ ಇದು ಕಂಪ್ಲೀಟ್ಲಿ ಬ್ಯಾಕ್ ಓಪನ್ ಬ್ಲೌಸ್ ಸೊ ಮೇಲೆ ಒಂದು ಡೋರಿ ಕೊಟ್ಟಿದ್ದೀವಿ ಕೆಳಗಡೆ ಒಂದು ಡೋರಿ ಕೊಟ್ಟಿದ್ದೀವಿ ಆ ಡೋರಿಗೆ ನಾವು ಈ ರೀತಿ ಟಾಸಲ್ಸ್ನ ಹ್ಯಾಂಗ್ ಮಾಡಿದ್ದೀವಿ ಸೊ ಸೀರೆ ಬಂದು ಗ್ರೇ ಕಲರ್ ಈ ಕಲಂಕಾರಿ ಬ್ಲೌಸ್ಗೆ ಆ್ಯಂಡ್ ಮರೂನ್ ಪ್ಲಸ್ ಕಲಂಕಾರಿ ಈ ತ್ರೀ ಕಲರ್ಸ್ನೂ ನಾನು ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿರೋದು ಸೊ ಫಸ್ಟು ಈ ರೀತಿ ಕೋನ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನಾವು ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕು ಎಲ್ಲ ಪೀಸಸ್ನೂ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಇಂಚಷ್ಟು ಓಪನಿಂಗ್ ಬಿಟ್ಕೊಳ್ಳಿ ಅದನ್ನು ಉಲ್ಟಾ ಮಾಡ್ಕೊಳ್ಳೋದಕ್ಕೆ ಸೊ ನಿಮಗೆ ಇದು ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಎಷ್ಟು ಥಿಕ್ ಅಂದರೆ ಜಾಸ್ತಿ ಇರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಪೆಷಲಿ ಈ ರೀತಿ ಡಿಸೈನರ್ ಬ್ಲೌಸಸ್ಗಂತೂ ಇದು ಒಂಥರ ಆ್ಯಡೆಡ್ ಆಕ್ಸೆಸರಿ ತುಂಬ ಒಂಥರ ವೆರಿ ಟ್ರೆಂಡಿ ಲುಕ್ ಕೊಡುತ್ತೆ ಸೊ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಒಂದು ಇಂಚಷ್ಟು ಗ್ಯಾಪ್ ಇಟ್ಕೊಂಡು ನಾವು ಈ ಥರ ಪೀಸಸ್ನ ಟರ್ನ್ ಮಾಡ್ಕೋಬೇಕು ಇದೆಲ್ಲ ಸ್ಟಿಚ್ ಆಗೋಗಿದೆ ಟರ್ನಿಂಗ್ ಮಾತ್ರನೇ ಬಾಕಿ ಇರೋದು ಟರ್ನ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಒಂದು ಇಂಚಷ್ಟು ಗ್ಯಾಪ್ ಇಟ್ಟಿರ್ತೀವಲ್ಲ ಇದನ್ನು ಆಮೇಲೆ ನಾವು ಕನ್ಸೀಲ್ ಮಾಡ್ಕೋಬೇಕಾಗತ್ತೆ ಸೊ ಇದು ಕನ್ಸೀಲ್ ಮಾಡೋಕ್ಕಿಂತ ಮುಂಚೆ ಇದನ್ನು ನೀಟಾಗಿ ಅಯನ್ ಮಾಡ್ಕೋಬೇಕು ಸೊ ಇದು ತುಂಬ ಪೀಸಸ್ ಇರೋದ್ರಿಂದ ತುಂಬ ಜಾಸ್ತಿ ಟೈಮೇ ತೊಗೊಂತು ಆ್ಯಂಡ್ ತ್ರೀ ಸೈಜಸ್ಸಲ್ಲಿ ಮಾಡಿರೋದು ತ್ರೀ ಡಿಫ್ರೆಂಟ್ ಸೈಜಸ್ಸು ಆವಾಗಲೇ ಅದು ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿದಾಗ ತುಂಬಾ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಆದರೆ ಒಂದ್ರ ಹಿಂದೆ ಒಂದು ಆಗಿ ಕವರ್ ಆಗಿಬಿಡುತ್ತೆ ಅದಕ್ಕೆ ಅಂತಲೇ ನಾವು ತ್ರೀ ಡಿಫ್ರೆಂಟ್ ಸೈಜಸ್ಸಲ್ಲಿ ಕಟ್ ಮಾಡ್ಕೊಂಡಿರೋದು ಸೊ ಇವಾಗ ಇಲ್ಲಿ ಕಾರ್ನರ್ಸಲ್ಲಿ ಚಟ್ಕ ಕೊಡ್ತಾ ಇದ್ದೀವಿ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸೊ ನೋಡಿ ಅಯನ್ ಆದಮೇಲೆ ಕಾರ್ನರ್ಗೆ ಒಂದು ಒನ್ ಇಂಚ್ ಓಪನಿಂಗ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಸ್ಟಿಚ್ ಮಾಡಿಕೊಂಡು ಈ ರೀತಿ ತ್ರೀ ಡಿಫ್ರೆಂಟ್ ಸೈಜಸ್ ಆ್ಯಂಡ್ ತ್ರೀ ಡಿಫ್ರೆಂಟ್ ಪ್ಯಾಟರ್ನ್ಸ್ನ ನಾವು ಎಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಹ್ಯಾಂಡ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ದಿನ ನೀವು ಯಾವ ಕಾಂಬಿನೇಷನಲ್ಲಿ ಬೇಕೋ ಆ ಥರ ಕಾಂಬಿನೇಷನಲ್ಲಿ ಮಾಡ್ಕೋಬೋದು ಸೊ ಜಸ್ಟ್ ಒಂದು ನಾರ್ಮಲ್ ಸೂಜಿ ಆ್ಯಂಡ್ ದಾರ ತೊಗೊಂಡು ಈ ರೀತಿ ಮೂರು ಪೀಸಸ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕಾರ್ನರ್ಗೆ ಈ ರೀತಿ ಒಂದು ಸ್ಟಿಚ್ ಹಾಕಿ ನಾಟ್ ಹಾಕ್ಕೊಂಡ್ಬಿಡಿ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಮೂರು ಪೀಸೂ ಒಟ್ಟಿಗೆ ಅಟ್ಯಾಚ್ ಆಗುತ್ತೆ ಸೊ ಈ ರೀತಿ ಕೈಯಿಂದನೇ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಸ್ಮಾಲ್ ಮೆಷಿನ್ ಸ್ಟಿಚ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಲಾಕಿಂಗ್ ಸ್ಟಿಚ್ ಥರನೂ ಹಾಕ್ಕೋಬೋದು ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ಮಾಡ್ಕೋಬೋದು ಇದು ಕಾಟನ್ ಬಟ್ಟೆ ಅವರು ಸ್ವಲ್ಪ ಈ ರೀತಿ ಸ್ಟಿಫ್ ಆಗಿರೋ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಮೆಟೀರಿಯಲಲ್ಲಿ ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಸೊ ಹೇಗೆ ಕಾಣುತ್ತೆ ಅಂತ ನನಗೆ ಹೇಳೋದಕ್ಕಾಗಲ್ಲ ಸೊ ಈ ಥರ ಬಂಚ್ ಆಫ್ ತ್ರೀ ತ್ರೀ ಪೀಸಸ್ ಆಲ್ಮೋಸ್ಟ್ ಎಲ್ಲಾನು ರೆಡಿ ಇಟ್ಕೊಂಡಾಗಿದೆ ನೋಡಿ ಎಲ್ಲನೂ ಒಂಥರ ವೇರಿಯೇಷನ್ ಮಾಡಿದ್ದೀವಿ ಒಂದೊಂದಕ್ಕೆ ದೊಡ್ಡ ಪೀಸ್ ಬಂದು ಕಲಂಕಾರಿ ಹಾಕಿದ್ದೀವಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋದು ಇವಾಗ ಇದನ್ನು ಡೋರಿ ಜೊತೆಗೆ ಸೇರಿಸ್ಕೊಂಡು ಆ ಡೋರಿ ಜೊತೆಗೇ ಒಂದು ಎರಡರಿಂದ ಮೂರು ಸ್ಟಿಚ್ ಹಾಕ್ಕೋಬೇಕು ಇದೆಲ್ಲನೂ ಹ್ಯಾಂಡ್ ಸ್ಟಿಚ್ ಮಾಡಿದ್ರೇ ಬೆಟರು ಯಾಕಂದರೆ ಮೆಷಿನ್ ಸ್ಟಿಚ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಇವಾಗ ಇಲ್ಲಿ ಹ್ಯಾಂಡ್ ಸ್ಟಿಚ್ ಮಾಡಿರೋದ್ರಿಂದ ಆ ಕಚ್ಚಾ ಸ್ಟಿಚ್ ಕಾಣಿಸುತ್ತಲ್ವ ಅದನ್ನು ಕವರ್ ಮಾಡೋದಕ್ಕೆ ಅಂತ ನಾನು ವುಡನ್ ಬೀಡ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆ ವುಡನ್ ಬೀಡ್ ಆ್ಯಡ್ ಮಾಡೋದ್ರಿಂದ ಯಾವುದೇ ರೀತಿ ಸ್ಟಿಚ್ ಆಗಲಿ ಏನೇ ಆಗಲಿ ಕಾಣೋದಿಲ್ಲ ಸೊ ತುಂಬ ಈಸಿ ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಇದನ್ನು ಬಟ್ ಏನಂದರೆ ತುಂಬ ಪೇಷನ್ಸ್ ಬೇಕು ಹಾಗೆ ಈ ರೀತಿ ವೆರೈಟಿ ಬಟ್ಟೆ ಬೇಕು ಸೊ ಅಲ್ಲಿ ವುಡನ್ ಬೀಡ್ ಕಾಣಿಸ್ತಾ ಇದೆಯಲ್ಲ ಆ ವುಡನ್ ಬೀಡ್ನ ಲಾಸ್ಟಲ್ಲಿ ಒಂದು ಸ್ಟಿಚ್ ಹಾಕಿಬಿಟ್ಟು ನಾಟ್ ಹಾಕಿ ಕಟ್ ಮಾಡಿದ್ರೆ ನಾವು ಏನೇ ಕೈಯಿಂದ ಹೊಲಿಗೆ ಹಾಕಿರ್ತೀವಿ ಅದು ಕೂಡ ಕಾಣಲ್ಲ ಆ್ಯಂಡ್ ಫಿನಿಷಿಂಗ್ ತುಂಬಾ ನೀಟಾಗಿ ಬರುತ್ತೆ ಸೊ ನಿಮಗೆ ಈ ಬ್ಲೌಸ್ಗೆ ಡೋರಿ ಅಟ್ಯಾಚ್ ಮಾಡ್ಕೊಂಡಿರ್ತೀರಲ್ವಾ ಎಷ್ಟು ಡಿಸ್ಟೆನ್ಸ್ಗೆ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಅಷ್ಟೆ ಸೊ ಇದು ಕೊನೆಯದು ನಾನು ತೋರಿಸಿದ್ದು ಸೊ ಇದೇ ರೀತಿ ಇದೇ ಸೇಮ್ ಮೆಥಡ್ ಫಾಲೋ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಡಿಸ್ಟೆನ್ಸ್ಗೆ ಬೇಕೋ ಆ ಡಿಸ್ಟೆನ್ಸ್ಗೆ ಇದನ್ನು ಹ್ಯಾಂಡ್ ಸ್ಟಿಚ್ ಮಾಡಿಕೊಂಡು ಹೋದರೆ ನಮ್ಮದು ಲಟ್ಕನ್ಸ್ ಡಿಸೈನರ್ ಲಟ್ಕನ್ಸ್ ಆರ್ ಟ್ಯಾಸಲ್ ಬಂಚ್ ರೆಡಿ ಆಗುತ್ತೆ ಸೊ ನೋಡಿ ಇಲ್ಲಿ ನಾವು ಡಮ್ಮಿಗೆ ಡ್ರೇಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಸ್ಪೆಷಲಿ ಸಾರಿ ಸಿಂಗಲ್ ಪಲ್ಲು ಹಾಕಿ ಡ್ರೇಪ್ ಮಾಡಿಕೊಂಡಾಗ ಸಖತ್ ಎಲಿಗೆಂಟ್ ಆ್ಯಂಡ್ ಒಂಥರ ಟ್ರೆಂಡಿ ಲುಕ್ ಕೊಡುತ್ತೆ
ತುಂಬ ಸ್ಲೋ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಬಂಚಸ್ಸು ಮೇಲೆ ಎರಡು ಡೋರಿಗೂ 3-3 ಹಾಕಿದ್ದೀವಿ, ಕೆಳಗಡೆ ಎರಡು ಡೋರಿಗೂ 3-3 ಸೆಟ್ ಆಫ್ 3-3 ಹಾಕಿರೋದು. ಸೊ ತುಂಬಾ ಒಂಥರ ಎಲಿಗೆಂಟ್ ಆ್ಯಂಡ್ ರಿಚ್ ಲುಕಿಂಗ್ ಟ್ಯಾಸಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲನೂ ಖಂಡಿತ ಟ್ರೈ ಮಾಡಿ. ಸ್ಪೆಷಲಿ ಫಿನಿಷಿಂಗ್ ತುಂಬ ಇಂಪಾರ್ಟೆಂಟು, ನೀವು ಹೇಗೆ ಸ್ಟಿಚ್ ಮಾಡಿ ಹೇಗೆ ರಿವರ್ಸ್ ಮಾಡ್ತೀರಾ ಎಷ್ಟು ನೀಟಾಗಿ ಮಾಡ್ತೀರಾ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಅದು ಶೇಪ್ ಕರೆಕ್ಟಾಗಿ ಬರಬೇಕು ಆ್ಯಂಡ್ ಕಲರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ನೀವು ಬ್ಲೌಸ್ಗೆ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ 3 ಕಲರ್ಸಲ್ಲಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎರಡು ಪ್ಲೇನ್ ಬಟ್ಟೆ ತೊಗೊಂಡು ಒಂದು ಸೆಲ್ಫ್ ಅಂದರೆ ಕಲಂಕಾರಿ ಬಟ್ಟೆನೇ ತೊಗೊಂಡಿದ್ದೀನಿ. ಮೂರು ಪ್ಲೇನ್ ಆಗೋದ್ರೆ ತುಂಬ ಒಂಥರ ಪೇಲ್ ಅವ್ರ ಪೇಲ್ ಲುಕ್ ಕೊಡುತ್ತೆ ಅಂತ ಅಂದ್ಕೊಂಡು ನಾನು ಕಲಂಕಾರಿದು ಕೂಡ ಒಂದು ಪೀಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಫಿನಿಶ್ಡ್ ಲುಕ್ ನೋಡಿ, ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದು ಸೈಜ್ ನಾನು ಆಗಲೇ ಹೇಳ್ದಂಗೆ ಇದೇ ಅದೇ ಸೈಜ್ ಅಂತ ಏನಿಲ್ಲ. ಇದು ನಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿತ್ತು. ಅವ್ರಿಗೆ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಬೇಕಾಗಿತ್ತು. ಸೊ ಹಾಗಾಗಿ ನಾನು ದೊಡ್ಡ ಸೈಜಸ್ಸಲ್ಲಿ ಕಟ್ ಮಾಡಿದ್ದೀನಿ. ನೀವು ಸ್ಮಾಲ್ 3 ಸೈಜಸ್ಸಲ್ಲಿ ಕೂಡ ಮಾಡ್ಕೋಬೋದು. ಜಸ್ಟ್ ಇಷ್ಟೊಂದು ಬೇಡ ಬಂಚಸ್ಸು ಅಂದ್ರೂ ಜಸ್ಟ್ ಒನ್ ಬಂಚ್ ಕೊನೆಗೆ ನಾವು ಜಸ್ಟ್ ಈ ಥರ ಟ್ರಯಾಂಗಲ್ ಬೋ ಥರ ಮಾಡ್ತೀವಲ್ಲ ಅದ್ರ ಬದಲು ಯು ಕ್ಯಾನ್ ರೀಪ್ಲೇಸ್ ಇಟ್ ವಿತ್ ದಿಸ್ ಒನ್. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಇದನ್ನು ಅಚೀವ್ ಮಾಡ್ಬೋದು ಅಂತ. ಸೊ ಈ ರೀತಿ ಐಡಿಯಾಸ್ ನಾನು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾರ್ಯಾರು ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಹಳಬ್ರಿಗೆ ಥ್ಯಾಂಕ್ ಯು ಸೋ ಮಚ್, ನೀವು ಸುಮಾರು ವರ್ಷಗಳಿಂದ ನನ್ನ ಸಪೋರ್ಟ್ ಮಾಡಿ ತುಂಬ ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಐ ಥಿಂಕ್ ಇನ್ ಈ ವಿಡಿಯೋಲ್ಲಿ ಇಷ್ಟೇ. ನಿಮ್ಗೆ ಏನಾದರೂ ರಿಕ್ವೆಸ್ಟ್ಸ್ ಇದ್ದರೆ ನನಗೆ ವಾಟ್ಸ್ಆ್ಯಪ್ ಮೂಲಕ ನೀವು ಇಮೇಜ್ನ ಕಳಿಸ್ಕೊಡಿ, ನಾನು ಅದ್ರ ಮೇಲೆ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಾಟ್ಸ್ಆ್ಯಪ್ ನಂಬರ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇನ್ನೇನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡ್ಬೋದು, ನಾನು ನಿಮಗೆ ಕಾಮೆಂಟ್ ಸೆಕ್ಷನ್ನಲ್ಲೇ ರಿಪ್ಲೈ ಮಾಡ್ತೀನಿ. ಸೊ ಮತ್ತೆ ಬೇಗ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.